ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕಿಡಿಗೇಡಿಗಳು ನಿಂದಿಸಿದ್ದಾರೆ. ನಕಲಿ ಖಾತೆಯನ್ನ ಸೃಷ್ಟಿಸಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅಪಮಾನಿಸಿದ್ದಾರೆ. ಅಶ್ಲೀಲ ಪದ ಬಳಕೆಯನ್ನ ನಿಂದನೆ ಕೂಡ ಮಾಡಿದ್ದಾರೆ. ಇನ್ನು ಗಜಪಡೆ ಹೆಸರಿನ ಪೇಜ್ನಲ್ಲಿ ಅಶ್ವಿನಿಗೆ ನಿಂದನೆ ಮಾಡಲಾಗಿದೆ. ಈ ಪೋಸ್ಟ್ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೋಸ್ಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇದಷ್ಟೇ ಅಲ್ಲದೆ ನಟ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ರೊಚ್ಚಿಗೆದ್ದಿದ್ದಾರೆ. ಅಪ್ಪು ಅಭಿಮಾನಿಗಳು ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗುವುದಕ್ಕೆ ಪುನೀತ್ ಫ್ಯಾನ್ಸ್ ಈಗಾಗಲೇ ಸಿದ್ಧತೆ ಕೂಡ ನಡೆಸುತ್ತಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಶ್ಲೀಲ ಪದ ಬಳಕೆಯ ಹಿನ್ನೆಲೆಯಲ್ಲಿ ಗಜಪಡೆ ಫೇಸ್ಬುಕ್ ಅಕೌಂಟ್ ನಿಂದ ನಿಂದನೆಯಾಗಿತ್ತು. ಗಜಪಡೆ ಅಕೌಂಟ್ ನಿಂದ ಟಿವಿ ನೈನ್ಗೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳ ಸಂಘದಿಂದ ಪ್ರತಿಕ್ರಿಯೆ ಕೂಡ ಕೊಡಲಾಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಪ್ರಧಾನ ಕಾರ್ಯದರ್ಶಿ ಈ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಸರ್ ಇದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡಿಕೊಂಡ್ರು ಅಂತ ಅವರು ರಿಯಾಕ್ಟ್ ಮಾಡ್ತಾರೆ. ನನ್ನೆ ಆಪರೇಷನ್ ಆಗಿದೆ, ಇದನ್ನ ನೋಡಿ ತುಂಬಾನೇ ಬೇಜಾರಾಗಿದ್ದಾರೆ ದರ್ಶನ್ ಅಂತ ಹೇಳಿದ್ದಾರೆ. ಇದು ನಮ್ಮ ಕಡೆಯಿಂದ ಆಗಿರೋದಲ್ಲ, ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ನಾವು ಕೂಡ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದೊಂದು ಫೇಕ್ ಪೋಸ್ಟ್. ಬಾಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅವರ ಫ್ಯಾನ್ಸ್ಗೆ, ಯಾವ ಸ್ಟಾರ್ ಬಗ್ಗೆಯೂ ಕೂಡ ಕೀಳಾಗಿ ಮಾತನಾಡಬೇಡಿ, ಕೇವಲ ಸಿನಿಮಾ ಪ್ರಮೋಷನ್ ಮಾಡಿ. ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವ್ಯಾರೂ ಕೂಡ ಇದನ್ನ ಮಾಡಿಲ್ಲ, ಯಾರು ತಂಗಿ ತಂದಿಕ್ಕುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಕೂಡ ದೂರನ್ನು ಕೊಟ್ಟು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿದ್ದೇವೆ ಅಂತ ಹೇಳಿದ್ದಾರೆ.